ಇನ್ನು ಲೋಕಸಭಾ ಚುನಾವಣೆಗೆ ನಾಲ್ಕನೇ ಹಂತದ ಮತದಾನ ಇವತ್ತು ನಡೀತಾ ಇದೆ. ಅದರಲ್ಲೂ ಕೂಡ ಪರ್ಟಿಕ್ಯುಲರ್ ಆಗಿ ಆಂಧ್ರ ಪ್ರದೇಶದಲ್ಲಿ ಡಬಲ್ ಮತದಾನ, ಆಂಧ್ರ ಪ್ರದೇಶದಲ್ಲಿ ಮತ್ತು ತೆಲಂಗಾಣದಲ್ಲಿ ಮತದಾನ ಭರ್ಜರಿಯಾಗಿ ನಡೀತಾ ಇದೆ. ಈಗಾಗಲೇ ಚಿರಂಜೀವಿ, ರಾಜಮೌಳಿ, ಪವನ್ ಕಲ್ಯಾಣ್ ಎಲ್ಲ ಮತ ಚಲಾಯಿಸಿದ್ದಾರೆ. ಅಲ್ಲು ಅರ್ಜುನ್, ಜೂನಿಯರ್ NTR, ಮಾಜಿ ಮುಖ್ಯಮಂತ್ರಿ KCR, ಹಾಗೆಯೇ ಆಂಧ್ರ CM ಜಗನ್ ಸೇರಿದಂತೆ ಗಣ್ಯಾತಿಗಣ್ಯರು ಮತದಾನವನ್ನು ಮಾಡಿದ್ದಾರೆ. ಆಂಧ್ರದಲ್ಲಿ ಲೋಕಸಭೆಯ ಜೊತೆಗೆ ವಿಧಾನಸಭಾ ಚುನಾವಣೆ ಕೂಡ ನಡೀತಾ ಇದೆ. ಒಂದೇ ಸುತ್ತಲ್ಲಿ ಇವತ್ತು ಮುಗಿದೋಗುತ್ತೆ. ಮತ್ತು ತೆಲಂಗಾಣದಲ್ಲಿ ಲೋಕಸಭೆ ಚುನಾವಣೆ, ಆಂಧ್ರದಲ್ಲಿ ಡಬಲ್ ಮತದಾನ ಮಾಡಬೇಕು ಮತದಾರರು. ಒಂದು ಲೋಕಸಭೆಗೂ ಮಾಡಬೇಕು, ಮತ್ತೊಂದು ವಿಧಾನಸಭೆಗೂ ಮಾಡಬೇಕು. ಹಾಗಾಗಿ ಬಹುತೇಕ ಎಲ್ಲೆಲ್ಲಿ ಅವರ ಬೂತ್ ಇರ್ತದೆ ಅಲ್ಲಿಗೆ ಬಂದಂತಹ ಎಲ್ಲ VIPಗಳು ಇವತ್ತು ಮತದಾನವನ್ನು ಮಾಡಿರ್ತಕ್ಕಂಥದ್ದು ಗಮನಿಸ್ತಾ ಇದ್ದೀರಾ. ಪವನ್ ಕಲ್ಯಾಣ್ ಅವರಂತೂ ಈ ಸರ್ತಿ ಕಾಲಕ್ಕೆ ಚಕ್ರ ಕಟ್ಕೊಂಡವ್ರ ಹಂಗೆ ತಿರುಗಾಡ್ಬಿಟ್ರು. ಯಾಕೆಂದರೆ ಅವರ ಪಕ್ಷ ಜನಸೇನ, TDP ಮತ್ತು BJP ಮೈತ್ರಿ ಮಾಡಿಕೊಂಡಿದೆ. ಸೊ ಅದಕ್ಕೆ ಅಕಸ್ಮಾತ್ ಏನಾದರೂ ಅಲ್ಲಿ ಜನ ಇವರಿಗೆ ಜೈ ಅಂತಂದರೆ ಪವನ್ ಕಲ್ಯಾಣ್ ಪಕ್ಷ ಎಲ್ಲವೂ ಕೂಡ ಅಧಿಕಾರಕ್ಕೆ ಬರಬಹುದು, ಸಾಧ್ಯತೆಗಳಿದೆ ಅಂತ ಇದ್ದಾರೆ.